ಎಲ್ಲರನ್ನು ಮುದಾಯವಾಗಿ ಹೇಳ್ತೇನೆ, ಮೋಕ್ಷ ಆಡಿಕೆ ಮಾಡಿದ್ರೆ ಸುಳ್ಳುಗಳ ಆಡಿಕೆ ಮಾಡಿದ್ರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಭಾರತೀಯ ಜಿಲ್ಲೆಯಲ್ಲಿ ಡಾಕ್ಟರ್ ಚನ್ನಬಸವಲಿಂಗ ಪಟ್ಟದೇವರು ಮೂರ್ತಿ ಸೇರಿದ 1936 ಕಾಮನೆ ಮಾಡಿದಂತ ಶಿಕ್ಷಣ ಸಂಸ್ಥೆ ಶಾಂತಿ ಹೋದಾಗ ಶಿಕ್ಷಣ ಸಂಸ್ಥೆ ಕಷ್ಟಪಟ್ಟು ಮಾಡಿರೋದು ಚನ್ನಬಸವಲಿಂಗ ಪಟ್ಟದೇವರು. ಆ ಒಂದು ಬರುವ 23ನೇ ತಾರೀಕದಂದು ನಡೆಯುವ ಲೋಕಸಭಾ ಚುನಾವಣೆಯ ಪ್ರಚಾರ ನಿಮಿತ್ತವಾಗಿ ಈ ಒಂದು ತಾಲೂಕು ಕೇಂದ್ರದಂತಹ ಕಾರ್ಯದಲ್ಲಿ ನಡೆಸಿರುವ ಈ ಕ್ಷೇತ್ರದ ಮಾಜಿ ಶಾಸಕರು ಆತ್ಮೀಯ ಸೋದರರಂತಹ ಸನ್ಮಾನಿಸಿದ ಸುನೀಲ್ ವೆಳ್ಳಪ್ಪಜಿಯವರೇ, ಮಂಡಲದ ಅಧ್ಯಕ್ಷರಾದಂತಹ ಸೋದರ ಮೋಡವರೇ, ಹಿರಿಯರಾದಂತಹ ಗಣಸಿದ್ದಪ್ಪ ಮಾಸ್ಟರ್ಜಿಯವರೇ, ದೇಶಪಾಂಡೆಜಿಯವರೇ, ಶಾಂತರಾಜಿ ಪಾಟೀಲ್ರೆ, ಮಿಸ್ಟಿಮೇವರೇ, ಅವಟಿಯವರೇ, ಸತೀಶ್ ಪಾಟೀಲ್ ಮೊದಲಿಯವರೇ, ಮಂಜುವರೇ, ರಾಮವರೇ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಈ ಒಂದು ಭಾಗದ ನನ್ನ ಆತ್ಮೀಯ ಗಣ್ಯ ಮಹಿಳೆಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉಪಸ್ಥಿತಿಯಲ್ಲಿರುವಂತಹ ದೇವೇಗೌಡರ ನನ್ನ ಕಾರ್ಯಕರ್ತರ ಬಂಧುಗಳೇ ಮಾತನಾಡಲು ನಡೆಯುತ್ತಿದ್ದಾರೆ. ಬಂಧುಗಳೇ, ಬರುವಂತಹ 2019 ಚುನಾವಣೆ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಬಹಳಷ್ಟು ಮಹತ್ವ. ಸೂರ್ಯರ ಮುನಿಯ ಚಂದ್ರಾಮ ಕಾಣಿಸ್ತಾರೆ. ಸೂರ್ಯ ಚಂದ್ರ ಇಬ್ಬರದಲ್ಲಿ ಗೌರವ. ಈ ಸುಂದರ ಸಂಜೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಬೀದರ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂತಹ ಶ್ರೀಮಾನ್ ಭಗವತ್ ಕುಮಾರ್ ಅವರೇ, ಅಧ್ಯಕ್ಷರಾಗಿರ್ತಕ್ಕಂತಹ ಮುರುಡಾ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಇದೇ ಭಾಗದ ಯುವ ಮುಖಂಡರು, ಸ್ನೇಹಿತರಾಗಿರ್ತಕ್ಕಂತಹ ಸಂತೋಷ್ ಪಾಟೀಲ್ ಮಂಗಲಗಿರ್ ಅವರೇ, ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ರವಿಕಾ ಬಸವಾಯಿ ಅವರೇ, ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶೇಖರ್ ಪಾಟೀಲ್ ಅವರೇ, ಪ್ರಶಾಂತ್ ಕದಂ ಅವರೇ, ಶಕ್ತಿ ಕೇಂದ್ರದ ಸಂಜಯ್ ಗೋಷ್ಠಿ, ಜನಾಂದೋಲನದಿಂದ ಸುಮಾರು 167 ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ದೇಶದಲ್ಲಿ ಸುಮಾರು 22 ಕೋಟಿ ಜನ ನರೇಂದ್ರ ಮೋದಿ ಸರ್ಕಾರದ ಲಾಭಗಳನ್ನು ಪಡೆದು ಲಾಭಾರ್ಥಿಗಳಾಗಿದ್ದಾರೆ. ಅದೇ 2014 ಮುಂಚೆ ಸುಮಾರು 10 ವರ್ಷ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಅವರ ಸರ್ಕಾರ, ಆ ಸರ್ಕಾರದ ಹೆಣ್ಣುಮಕ್ಕಳು ಸೂರ್ಯ ಗಾಂಧಿಯವರಾಗಿರುವುದನ್ನು ನಾನು ನಿಮಗೆ ಪಿಚ್ಚಿ ಹೇಳಬೇಕಾಗಿದೆ. ಆ ಒಂದು 10 ವರ್ಷದಲ್ಲಿ ಕಾಂಗ್ರೆಸ್ನವರು ಮಾಡಿದಂತಹ ದುರಾಡಳಿತ, ಭ್ರಷ್ಟಾಚಾರ, ಪರಿವಾರವಾದ